ಪರಶುರಾಮ ಸೃಷ್ಟಿ ಮಲ್ತಿ ನಾವೀಡು ಸತ್ಯ ಧರ್ಮಾಡು ನಡಪಿ ಜನತ ತುಳುನಾಡು ಪೊರ್ಲು ಗಂಜಿನ ಅತಿಗಲೇ ದಸರಿ ಬೀಡು ನಮ್ಮ ಕಾರ್ಕಳ ಬೈಲೂರಲ್ಲಿ ತಲೆ ಎತ್ತಿ ನಿಂತಿದೆ. ಕಾರ್ಕಳದ ಪ್ರದೇಶದಲ್ಲಿ ಸೃಷ್ಟಿಕರ್ತನ ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸಬೇಕು ಅನ್ನುವಂತಹ ಒಂದು ಭವ್ಯವಾದ ಸುಂದರವಾದ ಆಲೋಚನೆಗೆ ಸೃಷ್ಟಿಯನ್ನ ನೀಡಿರುವಂತಹ ವ್ಯಕ್ತಿ ನಮ್ಮ ನೆಚ್ಚಿನ ಸಂಸ್ಕೃತಿ ಸಚಿವರಾಗಿರುವಂತಹ ಕಾರ್ಕಳದ ಶಾಸಕರಾಗಿರುವಂತಹ ವಿ ಸುನೀಲ್ ಕುಮಾರ್ ರವರು ನಮ್ಮೊಂದಿಗಿದ್ದಾರೆ. ಈ ರೀತಿಯ ಒಂದು ಆಲೋಚನೆ ಯಾವ ರೀತಿ ಹುಟ್ಟಿಕೊಳ್ಳಿತು? ಕಾರ್ಕಳದ ಒಂದು ಸೊಬಗನ್ನ ಸಂಸ್ಕೃತಿಯ ಸಿರಿಯನ್ನ ರಾಜ್ಯಾದ್ಯಂತ ದೇಶಾದ್ಯಂತ ವಿಭಿನ್ನ ವಿಶಿಷ್ಟ ವಿಶೇಷವಾದ ಕಾರ್ಯಕ್ರಮದ ಮೂಲಕ ಪಸರಿಸಿರುವಂತಹವರು ಇವರು. ಸೊ ಈ ಒಂದು ಯೋಚನೆ ಯಾವ ರೀತಿ ಬಂತು? ನಾಡಿನ ಒಂದು ಕಾರ್ಯಕ್ರಮ ಎಷ್ಟು ವಿಶೇಷವಾಗಿರುತ್ತೆ, ಎಷ್ಟು ಅದ್ದೂರಿಯಾಗಿರುತ್ತೆ, ಎಲ್ಲದರ ಕುರಿತು ಕೂಡ ನಾವು ಮಾತನಾಡಲಿಕ್ಕಿದ್ದೇವೆ. ಸರ್ ನಮಸ್ತೆ. ಸರ್, ಪ್ರಮುಖವಾಗಿ ಇಂಥ ಒಂದು ಆಲೋಚನೆ, ಭವ್ಯವಾದ ಪ್ರತಿಮೆಯನ್ನು ಕಾರ್ಕಳದ ಬೈಲೂರಿನ ಈ ಒಂದು ಗುಡ್ಡ ಪ್ರದೇಶದಲ್ಲಿ ಲೋಕಾರ್ಪಣೆಗೊಳಿಸಬೇಕು ಅನ್ನೋ ಒಂದು ಆಲೋಚನೆ ಯಾವ ರೀತಿ? ಕಾರ್ಕಳವನ್ನು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನುವಂಥದ್ದು ನನ್ನ ಅಂತರಾಳದಲ್ಲಿರುವಂಥ ಹಂಬಲ. ಈ ಹಿನ್ನೆಲೆಯಲ್ಲಿ ಕಾರ್ಕಳ ಮತ್ತು ಉಡುಪಿಯ ನಡುವೆ ನಾನು ನೂರಾರು ಬಾರಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾವುದೇ ಉಪಯೋಗಕ್ಕೆ ಬಾರದಂತಹ ಈ ಕಲ್ಲಿನ ಬೆಟ್ಟವನ್ನು ನಾನು ಸಾವಿರಾರು ಸರಿ ನೋಡಿದ್ದೇನೆ. ಪ್ರತಿ ಸರಿ ಉಡುಪಿಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವಂಥ ಈ ಬೆಟ್ಟದ ಮೇಲೆ ಏನಾದ್ರು ಒಂದು ಪ್ರವಾಸೋದ್ಯಮದ ಚಟುವಟಿಕೆಯನ್ನು ಮಾಡಬೇಕು ಅಂತ. ಆ ಕ್ಷಣದಲ್ಲೇ ನಮ್ಮ ಮನಸ್ಸಿಗೆ ಬರ್ತಾ ಇದ್ದಿದ್ದು ಇನ್ನು ತುಳುನಾಡು ಪರಶುರಾಮನ ಸೃಷ್ಟಿ, ಆದರೆ ಪರಶುರಾಮನಿಗೆ ಸಂಬಂಧಪಟ್ಟಂತೆ ತುಳುನಾಡಿಗೆ ವೈಭವಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳು ಈ ಎರಡು ಮೂರು ಜಿಲ್ಲೆಗಳಲ್ಲಿ ಇಲ್ಲ ಅಂತಂದಾಗ ಪರಶುರಾಮನ ಮೂರ್ತಿಯ ಸ್ಥಾಪನೆಗೆ ಬಹುಶಃ ಇದೊಂದು ಸೂಕ್ತವಾದಂಥ ಜಾಗ ಅನ್ನೋದನ್ನು ಮನಸ್ಸಲ್ಲಿ ಅರ್ಥ ಮಾಡಿಕೊಂಡು ಸುಮಾರು ಮೂರು ವರ್ಷಗಳ ನಿರಂತರವಾದಂಥ ಮನಸ್ಸಿನೊಳಗಿನ ಆಲೋಚನೆ, ಹಲವರೊಂದಿಗೆ ಮೂರು ವರ್ಷಗಳ ಕಾಲ ಚರ್ಚೆಯನ್ನು ಮಾಡಿ ನಂತರ ಇದನ್ನು ಕಾರ್ಯರೂಪಕ್ಕಿಳಿಸುವಂಥ ಪ್ರಯತ್ನವನ್ನು ಮಾಡಿ ಇವತ್ತು ಯಶಸ್ಸಾಗ್ತಾ ಇದೆ ಅನ್ನುವಂಥ ಸಂತೋಷ ಇದೆ. ಓಕೆ, ಕಾರ್ಕಳ ಉತ್ಸವ ಆಯಿತು ಸರ್, ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಆಯಿತು, ಈಗ ಪರಶುರಾಮನ ಒಂದು ಭವ್ಯ ಮೂರ್ತಿ, ಸೊ ಇನ್ನೂ ಏನೇನೆಲ್ಲ ಆಲೋಚನೆ ಇದೆ ನಮ್ಮ ಹತ್ರ? ಕಾರ್ಕಳವನ್ನು ನಂಬರ್ ಒನ್ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಂಬಲ. ಓಕೆ, ಹಾಗಾಗಿ ಮೂಲಭೂತ ಸೌಕರ್ಯಗಳಲ್ಲಿ ಕಾರ್ಕಳಕ್ಕೆ ಎಲ್ಲ ರೀತಿಯಾದ ಮೂಲಭೂತ ಸೌಕರ್ಯ ಕೊಟ್ಟಿದ್ದೇವೆ. ಸಾಮಾನ್ಯ ಜನರಿಗೆ ಏನೇನು ಅನುಕೂಲತೆಗಳಾಗಬೇಕು ಅದೆಲ್ಲದನ್ನು ಕೂಡ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಧಾರ್ಮಿಕವಾಗಿ ಕಾರ್ಕಳವನ್ನು ಶ್ರೀಮಂತ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಸಾಂಸ್ಕೃತಿಕವಾಗಿ ಹೊಸ ರೀತಿಯಾದಂಥ ಆಲೋಚನೆಗಳು ಯಕ್ಷರಂಗಾಯಣದ ಮುಖಾಂತರ ಮಾಡಿದ್ದೇವೆ. ಪ್ರವಾಸೋದ್ಯಮದ ದೃಷ್ಟಿಯಿಂದನೂ ಕೂಡ ಮಾಡಿದ್ದೇವೆ. ಮತ್ತೊಂದು ಸರಿ ಜನ ಆಶೀರ್ವಾದ ಮಾಡಿದರೆ ಇನ್ನಷ್ಟು ಹೊಸ ಸಂಗತಿಗಳನ್ನು ಜೋಡಿಸುವಂಥ ಕಾರ್ಯವನ್ನು ಕಾರ್ಕಳದಲ್ಲಿ ಮಾಡ್ತೇವೆ. ಓಕೆ ಸರ್, ಈಗ ನಾಡಿನ ಒಂದು ಕಾರ್ಯಕ್ರಮದಲ್ಲಿ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ವಿಚಾರ, ತಾವು ಖುದ್ದು ಬಂದದನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಶಂಕನಾದವನ್ನು ಮೊಳಗಿಸುವಂಥದ್ದು, ಸೊ ಈ ಒಂದು ಆಲೋಚನೆಯ ಕುರಿತಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದೀಪ ಹಚ್ಚಿ ಉದ್ಘಾಟನೆ ಮಾಡುವಂಥದ್ದು, ಟೇಪ್ ಕಟ್ಟಿ ಉದ್ಘಾಟನೆ ಮಾಡುವಂಥದ್ದು ಮಹಾ ಸಹಜವಾದಂಥ ಪ್ರಕ್ರಿಯೆ. ಆದರೆ ಶಂಕನಾದ ಅನ್ನುವಂಥದ್ದು ಒಂದು ಹೊಸ ರೀತಿಯಾದಂಥ ಆಲೋಚನೆ. ಶಂಕನಾದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅದು ಪರಿಸರಕ್ಕೂ ಒಳ್ಳೆಯದು. ಪರಶುರಾಮನ ಇಷ್ಟು ದೊಡ್ಡ ಪ್ರಮಾಣದ ಮೂರ್ತಿಯ ಲೋಕಾರ್ಪಣೆ ಆಗಬೇಕಾದ್ರೆ ಹೆಚ್ಚು ಜನರನ್ನು ಇದರಲ್ಲಿ ಸಹಭಾಗಿತ್ವವನ್ನು ತೆಗೆದುಕೊಳ್ಳಬೇಕು. ಉದ್ಘಾಟನೆಯನ್ನು ನಾನು ಮತ್ತು ಮುಖ್ಯಮಂತ್ರಿಗಳು ಮಾಡಿಬಿಡುತ್ತಾರೆ, ಅದು ವಿಶೇಷತೆ ಅಲ್ಲ. ಸಾವಿರಾರು ಜನ ಬಂದು ಶಂಕನಾದವನ್ನು ಮಾಡಿದರೆ ಬಹುಶಃ ಎಲ್ಲರ ಪುತ್ಥಳಿ ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಶಂಕನಾದದ ಉದ್ಘಾಟನೆಯ ಮುಖಾಂತರ ಮಾಡ್ತಾ ಇದ್ದೇವೆ. ನಮ್ಮ ನಿರೀಕ್ಷೆಗಿಂತ ಮೀರಿ ಶಂಕನಾದಕ್ಕೋಸ್ಕರ ಹೆಸರು ನೋಂದಾವಣೆಯನ್ನು ಜನ ಮಾಡ್ಕೊಂಡು. ಓಕೆ ಸರ್, ಈಗ ಮೂರು ಪ್ರಮುಖ ಕಾರ್ಯಕ್ರಮಗಳು ಕಾರ್ಕಳ ಕ್ಷೇತ್ರದಲ್ಲಿ ನಡೆದಿದೆ. ಇನ್ನು ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಬೇರೆ ಏನಾದರೂ ಹೊಸ ಆಲೋಚನೆಗಳು ಇದೆಯಾ? ನೀವು ಹೇಳಿದಾಗೆ ಮತ್ತೊಮ್ಮೆ ಜನ ಆಶೀರ್ವಾದ ಮಾಡಿದರೆ ಖಂಡಿತ. ಅಭಿವೃದ್ಧಿ ಮತ್ತು ಹೊಸತನ ಅನ್ನುವಂಥದ್ದು ನಿರಂತರವಾದಂಥ ಪ್ರಕ್ರಿಯೆ. ಈಗ ಬಂದಿರುವಂಥ ಆಲೋಚನೆ ಮತ್ತು ಬದಲಾಗುತ್ತೆ, ಹೊಸ ಹೊಸ ಆಲೋಚನೆಗಳು ಬರ್ತಾ ಹೋಗುತ್ತೆ. ನನಗೆ ಕಾರ್ಕಳ ಕ್ಷೇತ್ರದ ಜನ ಮೂರು ಬಾರಿ ನನ್ನನ್ನು ಚುನಾಯಿತರನ್ನಾಗಿ ಮಾಡಿದ್ದಾರೆ. ಕಾರ್ಕಳ ಕ್ಷೇತ್ರದ ಜನರ ಋಣವನ್ನು ತೀರಿಸಬೇಕಾಗಿರುವಂಥ ನನ್ನ ಕರ್ತವ್ಯ ಇದೆ. ಎಷ್ಟು ಬಾರಿ ನನ್ನನ್ನು ಜನ ಆಯ್ಕೆ ಮಾಡ್ತಾರೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರ ಋಣವನ್ನು ನಾನು ತೀರಿಸ್ತೇನೆ. ಓಕೆ, ಈಗ ನಾಡಿನ ಒಂದು ಕಾರ್ಯಕ್ರಮದ ಕುರಿತಾಗಿ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಒಂದು ಆಹ್ವಾನ ಸ್ವಾಗತವನ್ನು ಕೋರೋದಾದರೆ, 27, 28, 29 ಜನವರಿ ಪರಶುರಾಮನ ಮೂರ್ತಿಯ ಲೋಕಾರ್ಪಣೆ ಮತ್ತು 28ನೇ ತಾರೀಕು ಭಜನಾ ಮಂದಿರದ ಉದ್ಘಾಟನೆ, 30ನೇ ತಾರೀಕು ಪಂಜಿನ ಕವಾಯಿತು. ಈ ರೀತಿ 4 ದಿನಗಳ ಕಾಲ ವೈಭವಪೂರಿತವಾದಂಥ ಕಾರ್ಯಕ್ರಮಗಳನ್ನು ಜೋಡಿಸಿದ್ದೇವೆ. 4 ದಿನದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಬರಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಸರಿಯಾದ ಸಮಯಕ್ಕೆ ಸಂಜೆ 5 ಗಂಟೆಗೆ ಸಭಾ ಕಾರ್ಯಕ್ರಮ, 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಳಗುತ್ತೆ. ವಸ್ತು ಪ್ರದರ್ಶನ, ಆಹಾರ ಮೇಳ, ಮಾದರಿ ಗ್ರಾಮ, ತೋಟಗಾರಿಕೆ, ಪುಷ್ಪ ಪ್ರದರ್ಶನ ಇವೆಲ್ಲದನ್ನೂ ಕೂಡ ಒಳಗೊಂಡಂಥ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು 4 ದಿನಗಳ ಕಾಲ ಜೋಡಿಸಿದೆ. ಜನ ಇದಕ್ಕೆ ಬರಬೇಕು, ಸಂತೋಷ ಹಂಚಿಕೊಳ್ಬೇಕು. ಕಾರ್ಕಳವನ್ನು ಇನ್ನಷ್ಟು ಕೀರ್ತಿ ಶಿಖರನ್ನಾಗಿ ಮಾಡಲಿಕ್ಕೆ ಎಲ್ಲರ ಸಹಕಾರವನ್ನು ನಾನು ಕೋರ್ತೇನೆ.